ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯಸ್ಸಿನ ಮುಂದಿನ ಜಿಲ್ಲೆ ಬಳ್ಳಾರಿ ಮತ್ತು ವಿಜಯನಗರ ಜಂಟಿ ಜಿಲ್ಲೆಗಳನ್ನು, ಇವೆರಡು ಪ್ರತ್ಯೇಕ ಜಿಲ್ಲೆಗಳೇ, ಬಟ್ ಎರಡೂ ಜಿಲ್ಲೆಗಳನ್ನು ಒಟ್ಟಾಗಿ ಸೇರಿಸಿ ನಾವು ರಾಜಕಾರಣದ ಲೆಕ್ಕಾಚಾರಕ್ಕೋಸ್ಕರ ಒಟ್ಟಿಗೆ ಉಳಿಸ್ಕೊಂಡಿದ್ವಿ. 10 ವಿಧಾನಸಭಾ ಕ್ಷೇತ್ರ ಬರುತ್ತೆ. 2018 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 5 ಕಾಂಗ್ರೆಸ್ 5 ಗೆಲುವನ್ನು ಸಾಧಿಸಿತ್ತು. ಅಂದರೆ ಚುನಾವಣೆಗೂ ಮುನ್ನ ಚುನಾವಣೆ ಫಲಿತಾಂಶ ಬಂದಾಗ 4 BJP 6 ಕಾಂಗ್ರೆಸ್ ಇತ್ತು. ಬಟ್ ವಿಜಯನಗರದ ಆನಂದ್ ಸಿಂಗ್ ಕಾಂಗ್ರೆಸ್ ಬಿಟ್ಟು BJP ಸೇರಿಕೊಂಡ್ರು, ಆಗ 5 BJP 5 ಕಾಂಗ್ರೆಸ್ ಆಯಿತು. ಪ್ರಸ್ತುತವಾಗಿ ಏನು ಲೆಕ್ಕಾಚಾರ, ಜನಾರ್ದನ್ ರೆಡ್ಡಿ ಅವ್ರದ್ದು ಕೊಪ್ಪಳದಲ್ಲಿ ಭಾರಿ ಹೇಳಿದ್ರಲ್ಲ ಶಿವು, ಬಳ್ಳಾರಿ ಅವ್ರದೇ ಜಿಲ್ಲೆ ಏನಾರಾಗತ್ತಾ ಅಂತ. ಎಸ್, ಎಲ್ಲಿ ಏನಾಗುತ್ತೆ ಅದನ್ನು ಹೇಳ್ತೀವಿ, ಹೇಳಲೇಬೇಕಾಗತ್ತೆ. ಮೊದಲ ಕ್ಷೇತ್ರ ಅಡಗಲಿ ಮೀಸಲು ಕ್ಷೇತ್ರ, ಇಲ್ಲಿ BJPಯಿಂದ ಓದು ಗಂಗಪ್ಪ ಮತ್ತು ಚಂದ್ರನಾಯ್ಕ ನಡುವೆ ಟಿಕೆಟ್ಗಾಗಿ ಫೈಟ್, ಕಾಂಗ್ರೆಸ್ಯಿಂದ PT ಪರಮೇಶ್ವರ ನಾಯ್ಕ, JDSಯಿಂದ ಪುತ್ರೇಶ್. ಇಲ್ಲಿ ಒಂದೇ ಲೆವೆಲಲ್ಲಿ ಹೋಗ್ತಾ ಇದೆ. ಇಲ್ಲಿ PT ಪರಮೇಶ್ವರ್ ನಾಯ್ಕ ಸದ್ಯಕ್ಕೆ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಹಡಗಲಿಯಲ್ಲಿ. ಹಡಗಲಿಯಲ್ಲಿ ಇಲ್ಲಿ ಇನ್ನು ಜನಾರ್ದನ್ ರೆಡ್ಡಿ ಅವರ ಪಕ್ಷದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಯಾರ ಸೆಕೆಂಡ್ರಿ, ಜನಾರ್ದನ್ ರೆಡ್ಡಿ ಬಳ್ಳಾರಿಗಿಂತ ಹೆಚ್ಚಾಗಿ ಪ್ರಭಾವ ಕೊಪ್ಪಳ ಜಿಲ್ಲೆ ಇದೆ. ಅಲ್ಲಿ ಯಾರ್ಯಾರು ಏನೇನು ಲೆಕ್ಕಾಚಾರ ಅಂತ ಹೋಗಿದ್ದಾರೆ. ನನಗೂ ಲೆಕ್ಕಾಚಾರ ಇದೆ, ಗಂಗಾವತಿ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಲ್ಲ, ಅವ್ರು ಏನೋ ಅವ್ರ ಶ್ರೀಮತಿ ಅವರು ಸ್ವಲ್ಪ ಸಿನ್ನೂರು ಅಂತಲೂ ಕೂಡ ಚರ್ಚೆ ಇದೆ. ಸಿನ್ನೂರಲ್ಲಿ ನಿಲ್ತಾರೆ, ಅಲ್ಲಿಗೆ ಹೋಗ್ತಾರೆ, ದೇವರ ಇಬ್ಬರಿಗೆ ಅಂತ ಇದೆ. ಬಟ್ ಸದ್ಯಕ್ಕೆ ಅವ್ರು ಎಲ್ಲಿ ಇಲ್ತಾರೆ ಅದೊಂದು ಕ್ಲಾರಿಟಿ ಕೊಟ್ಟರು, ಮತ್ತೆ ಎಲ್ಲಿ ಉಳಿದ ಕಡೆ ಎಲ್ಲೆಲ್ಲಿ ಅವ್ರು ಮೀಟ್ ಮಾಡ್ಕೊಂಡು ಆಗಲೇ ಒಂದು 40-50 ಕಡೆ ಕ್ಯಾಂಡಿಡೇಟ್ಗಳನ್ನ ಯಾರನ್ನ ಹಾಕ್ಬೇಕು, ಡೆಪಾಸಿಟೇ ಪಡಿಬೇಕು ಒಂದಷ್ಟು ಕಡೆ ಅಂತ. 40-50 ಈಗ ನಾವು ಕೊಪ್ಪಳದಲ್ಲಿ 4 ಮುನ್ನಡೆ ಅಂತ ಲೆಕ್ಕಾಚಾರ ಕೇಳಿದ್ವಿ. ಅವರು ಬಹುತೇಕ 30 ಕಡೆ ಡೆಪಾಸಿಟ್ ತಗೊಂಡ್ರೆ ಇನ್ಯಾರ್ಯಾರು ಡೆಪಾಸಿಟ್ ಕಳ್ಕೊತಾರೆ ನೋಡಬೇಕು. ಯಾರ್ಯಾರು ರಿಸಲ್ಟ್ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಫಲಿತಾಂಶ ಬಂದ ಮೇಲೆ. ಬಟ್ ಸದ್ಯಕ್ಕಂತೂ ಅವ್ರನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಆದ್ರೆ ಅಡಗಲಿಲ್ಲ ಆ ಮಟ್ಟಿಗೆ ಇಂಪ್ಯಾಕ್ಟ್ ಇಲ್ಲ. 6 ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ 20 ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.